Okay. So why before starting the class we are chanting loudly Hare Krishna Mahamantra? Because speaker like me, we don't have the sufficient relationship. So then the discussion may not will be complete. So to make it complete, that Hare Krishna Mahamantra we are chanting. Because that Hare Krishna Mahamantra will make everything is complete. ಸೊ ನಾವು ಭಾಗವತ ಶುರು ಮಾಡೋದಕ್ಕಿಂತ ಮುಂಚೆ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಯಾಕೆ ನಾವು ಹೇಳಿದ್ರಿಂದ ನಮ್ಮಂತವ್ರಿಗೆ ಇನ್ನ ಪೂರ್ತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯ ಇಲ್ಲದೆ ಇರುವಂತ ಕಾರಣದಿಂದ ಸೊ ನಾವು ಈ ಹರೇ ಕೃಷ್ಣ ಮಹಾಮಂತ್ರನ ಜೋರಾಗಿ ಜಪ ಮಾಡಿದ್ರೆ ಅದೇನ್ ಮಾಡುತ್ತಂದ್ರೆ ಈ ಭಾಗವತ ಕಾರ್ಯಕ್ರಮನ ಪೂರ್ತಿಯಾಗಿಸುತ್ತೆ ಅಂತ. So you are all loudly chanting Hare Krishna Mahamantra. ನೀವೆಲ್ಲ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರಿ. So that's why the class is completed. ಅದಕ್ಕೆ ಕ್ಲಾಸ್ ಆಲ್ರೆಡಿ ಆಗೋಯ್ತು. ಥ್ಯಾಂಕ್ ಯು ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. Everybody is waiting for that only. Because they want next program. Just check ಮಾಡಿದ ಅಷ್ಟೇ. Prabhu will not allow. Prabhu will not leave. I can't leave. I have to go with the bus. Okay. So, especially this particular, this occasion is not at all suitable for me. Adri, Sandarbha, Prabhu. ಸೊ ನಾವು ಈ ಮದುವೆ ಕಾರ್ಯಕ್ರಮ ಅಂತ ಬಂದಿದ್ದೀವಿ. ಓಕೆನಾ? ಸೊ ಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ, ನನ್ನಂತವ್ರಿಗೆ ಇದು ಸೂಕ್ತವಾಗಿರುವಂತ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ಸೊ ಮದುವೆ ಮದುವೆ ಆದ್ಮೇಲೆ ಇರುವಂತ ಅನುಭವಗಳನ್ನ ನಾವು ಹೇಳಬೇಕು ಅಂತ ಹೇಳಿದ್ರೆ ಅದು ಅವ್ರಿಗೆ ಸ್ವಂತ ಅನುಭವ ಇರಬೇಕು ಮತ್ತೆ ಆ ಸ್ವಂತ ಜ್ಞಾನೋದಯ ಇರಬೇಕು. ಈವನ್ ಒನ್ ಟೈಮ್ ಆದಿ ಶಂಕರಾಚಾರ್ಯ ವಾಸ್ ಡಿಫೀಟೆಡ್ ಬೈ ದ ವೈಫ್ ಆಫ್ ಮಂಡನ ಮಿಶ್ರಾ. ಓಕೆ, ಒಂದ್ಸಲ ಏನಾಗುತ್ತೆ ಅಂದ್ರೆ ಆದಿ ಶಂಕರಾಚಾರ್ಯರನ್ನ ಒಬ್ಬ ಮಂಡನ ಮಿಶ್ರ ಅನ್ನೋ ಒಬ್ಬರಿರ್ತಾರೆ. ಸೊ ಅವರ ಹೆಂಡತಿ ಆಗಿರುವಂತವರು ಆದಿ ಶಂಕರಾಚಾರ್ಯರನ್ನ ವಾದ ವಿವಾದದಲ್ಲಿ ಸೋಲಿಸ್ತಾರೆ. ಸೊ ದೇರ್ ವಾಸ್ ಎ ಡಿಬೇಟ್ ಇನ್ ಬಿಟ್ವೀನ್ ಮಂಡನ ಮಿಶ್ರ ಅಂಡ್ ಆದಿ ಶಂಕರಾಚಾರ್ಯ. ದೆನ್ ದಟ್ ಹಸ್ಬೆಂಡ್ ವಾಸ್ ಅಬೌಟ್ ಟು ಡಿಫೀಟ್ ಗೋಯಿಂಗ್ ಟು ಡಿಫೀಟ್. ಸೊ ದಟ್ ಟೈಮ್ ಹಿಸ್ ವೈಫ್ ಎಂಟರ್ ಇನ್ ದಟ್ ಡಿಬೇಟ್ ಅಂಡ್ ದಟ್ ಮಾತಾಜಿ ವಾಸ್ ಡಿಫೀಟೆಡ್ ಶಂಕರಾಚಾರ್ಯ. ಸೊ ಒಂದ್ಸಲ ಏನಾಗುತ್ತೆ ಅಂದ್ರೆ ಮಂಡನ ಮಿಶ್ರ ಅಂತ ಒಬ್ರು ಇರ್ತಾರೆ. ಸೊ ಅವ್ರಿಗೆ ಮತ್ತೆ ಶಂಕರಾಚಾರ್ಯರ ನಡುವೆ ವಾದ ವಿವಾದ ಮಾತುಕತೆ ಶುರುವಾಗುತ್ತೆ. ಆ ಮಾತುಕತೆಯಲ್ಲಿ ಏನಾಗುತ್ತೆ ಅಂದ್ರೆ ಮಂಡನ ಮಿಶ್ರ ಅನ್ನೋರು ಇನ್ನೇನು ಸೋತು ಹೋಗುವಂತ ಸಮಯ ಬಂದಿರುತ್ತೆ. ಇನ್ನೇನು ಸೋಲ್ಬೇಕು ಅಂದಾಗ ಮಂಡನ ಮಿಶ್ರ ಅವರ ಹೆಂಡತಿ ಆಗಿರೋರು ಅವ್ರೇನ್ ಮಾಡ್ತಾರೆ, ಅವರು ಶಂಕರಾಚಾರ್ಯರ ಜೊತೆ ವಾದ ವಿವಾದವನ್ನ ಶುರು ಮಾಡಿ ಶಂಕರಾಚಾರ್ಯರನ್ನ ಸೋಲಿಸ್ತಾರೆ. Even the Shankaracharya was struggling to defeat her. So, our Mataji was yes to scholar. Yes to Panditya Hondidru andre Shastra Vilade. Our end of the Nagar, Shankaracharya was the source of that. So, the debate was keep on going on. How was together? So, Vada Vivada was not only there. Yes to Gante Gante was the Samaya. Then suddenly she thought, she asked some question from the family life. So aga avarge gottagutte yenidu eshtu maatadalona Shankaracharya sorsa kaagta illa. So anbit avage en martare yavudo ondu grahastha aashramadalli iruvanta ondu prashneyana kelthara. Then Mandana Mishra from childhood he was a sannyasi. He took sannyasa at the age of 7.
ಶಂಕರಾಚಾರ್ಯ. ಸೊ ದೆನ್ ಹೌ ಡಿ ಯು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಫ್ಯಾಮಿಲಿ ಲೈಫ್? ಸೊ ಶಂಕರಾಚಾರ್ಯರು ಚಿಕ್ಕ ವಯಸ್ಸಿಂದನೂ ಅವರು ಸನ್ಯಾಸಿಗಳು, 7 ವರ್ಷಕ್ಕೆ ಸನ್ಯಾಸತ್ವ ತಗೊಂಡಿರ್ತಾರೆ. ಸೊ ಅವರಿಗೆ ಗೃಹಸ್ಥ ಜೀವನದ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ? ಈವನ್ ಹಿ ಮೇ ನಾಟ್ ಸೀನ್ ಆಲ್ಸೋ ಬಿಕಾಸ್ ಅಟ್ ಏಜ್ ಆಫ್ 7 ವಾಟ್ ಆರ್ ಹ್ಯಾಪನಿಂಗ್ ಇನ್ ಹಿಸ್ ಹೋಮ್ ಹಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಮಚ್. ಸೊ ಶಂಕರಾಚಾರ್ಯರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದ್ರೆ ಅವರು 7 ವರ್ಷಕ್ಕೆ ಮನೆಯನ್ನು ಬಿಟ್ಟು ಹೋಗಿದ್ರು, ಮನೆಯಲ್ಲಿ ಏನು ನಡೀತಾ ಇತ್ತು ಅಂತ ಕೂಡ ಗೊತ್ತಿರಲಿಲ್ಲ. ಸೊ ಶಂಕರಾಚಾರ್ಯ ಆನ್ಸರ್ ದಟ್ ಕ್ವೆಶ್ಚನ್, ಹಿ ಸೇಡ್ ಪ್ಲೀಸ್ ಗಿವ್ ಸಮ್ ಟೈಮ್, ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ ಸಮ್ ಟೈಮ್. ಸೊ ಶಂಕರಾಚಾರ್ಯ ಹೇಳ್ತಾರಂತೆ, ಓಕೆ ನನಗೆ ನೀವು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಅದನ್ನು ತಿಳ್ಕೊಂಡು ಬರ್ತೀನಿ. ಸೊ ದಿಸ್ ಇಸ್ ಆಫ್ ದ ಸಿಚುವೇಶನ್ ಆಫ್ ಶಂಕರಾಚಾರ್ಯ, ದನ್ ವಾಟ್ ಟು ಸ್ಪೀಕ್ ಅಬೌಟ್ ಮೀ. ಶಂಕರಾಚಾರ್ಯ ಸ್ಥಿತಿನೇ ಹಾಗಿದ್ರೆ ಇನ್ನು ನನ್ನ ಸ್ಥಿತಿ ಹೇಗಿರುತ್ತೆ? ನನ್ನ ಸ್ಥಿತಿ ಅಲ್ಲ. That's why one realizes I kept near them. You can ask any question, no problem, because he will give the answer. Our main Bhagavad Gita speaker. Okay, so since today is marriage day, so we think we will discuss about what is marriage. ಇವತ್ತು ಮದುವೆ ದಿನ ಆಗಿರೋದ್ರಿಂದ ನಾವು ಮದುವೆ ಅಂದ್ರೆ ಏನು, ಎಷ್ಟು ರೀತಿಯಾಗಿರುವಂತಹ ಮದುವೆಗಳಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೊದಲು ನಾವು ಶ್ರೀ ಪ್ರಭುಪಾದರಿಂದ ಕೇಳೋಣ. ಸೊ ಪ್ರಭುಪಾದರು ಈ ಮದುವೆ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ದಿಸ್ ಇಸ್ ಫ್ರಮ್ ಭಗವದ್ಗೀತಾ ಚಾಪ್ಟರ್ 18.5. ಇದು ಭಗವದ್ಗೀತೆ 18ನೇ ಅಧ್ಯಾಯ 5ನೇ ಶ್ಲೋಕದಿಂದ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಸೊ ಮ್ಯಾರೇಜ್ ಇಸ್ ಎ ಸ್ಯಾಕ್ರಿಫೈಸ್, ಮ್ಯಾರೇಜ್ ಮೀನ್ಸ್ ಸ್ಯಾಕ್ರಿಫೈಸ್. ಸೊ ಹ್ಯಾಪಿ ನಾಟ್ ಫಾರ್ ದಿಸ್ ಒನ್ಲಿ ಹಸ್ಬೆಂಡ್ ನಾ. ಮ್ಯಾರೇಜ್ ಸ್ಯಾಕ್ರಿಫೈಸ್ ಅಂದ್ರೆ ಮದುವೆ ಅಂದ್ರೆ ತ್ಯಾಗ, ಕರೆಕ್ಟ್ ಆಗಿದೆ, ಮದುವೆ ಅಂದ್ರೆ ತ್ಯಾಗ ಅಂತ ಪ್ರಭುಪಾದರು ಅವ ಇದು ಭಾವಾರ್ಥದಲ್ಲಿ ಬರೀತಾರೆ. So there are many beautiful factory process for advancement of human society to spiritual life. In the human life, we need to purify ourselves. So now manushyaragi janma padididadmele ನಾವು ನಮ್ಮನ್ನು ನಾವು ಶುದ್ಧೀಕರಣಗೊಳಿಸ್ಕೋಬೇಕು. ಸೊ ಹೌ ಮೆನಿ ವೇ ಯು ವಿಲ್ ಪ್ಯೂರಿಫೈ ಯುವರ್ ಸೆಲ್ಫ್, ಹೌ ಮೆನಿ ವೇಸ್ ಆರ್ ದೇರ್ ಟು ಪ್ಯೂರಿಫೈ? ಈ ಶುದ್ಧೀಕರಣ ಪ್ರಕ್ರಿಯೆಗಳು ನಾವು ಎಷ್ಟು ರೀತಿಯಲ್ಲಿದೆ, ಎಷ್ಟು ವಿಧವಾಗಿರುವಂಥ ಶುದ್ಧೀಕರಣ ಪ್ರಕ್ರಿಯೆ ಇದೆ? ಶುದ್ಧೀಕರಣ ಅಂದರೆ ಗೊತ್ತಲ್ಲ, ನಾವು ಹುಟ್ಟಿದಾಗ ನಾವೇನು ಮಾಡ್ತೀವಿ, ನಾವು ಮಾಲಿನ್ಯ ಹೊಂದಿರ್ತೀವಿ. ಹಾಗಾಗಿ ಸೊ ನಾವೇನು ಮಾಡಬೇಕು, ಶುದ್ಧೀಕರಣ ಪ್ರಕ್ರಿಯೆಗೆ ನಮ್ಮನ್ನು ನಾವು ಒಳಪಡಿಸ್ಕೋಬೇಕು. ಅವಾಗ ಏನಾಗುತ್ತೆ, ಪ್ಯೂರಿಟಿ ಕಟ್ಟರಿ ಪ್ರಾಸೆಸ್ ಅಂತಾರಲ್ಲ. ಸೊ ನಮಗೆ ಸೊ ಪ್ರಭು ಏನು ಕೇಳ್ತಾ ಇದ್ದಾರೆ, ಎಷ್ಟು ರೀತಿಯಾಗಿರುವಂಥ ಶುದ್ಧೀಕರಣ ಪ್ರಕ್ರಿಯೆಗಳಿದೆ? Okay. You are speaking about samskaras, 16 type of samskaras, okay. 9 you said, no? So what is that 9? Okay, thank you. Okay, 9 type of devotional service. Then any other way? Okay, how many levels of purifications are there? How many levels of purification is there? ಇವೆಲ್ಲ ಹರಿ ಕೃಷ್ಣ ಭಗವಂತ ಜಪ ಮಾಡ್ತಾ ಇದ್ದೀರಾ? ಅದೇನದು ಶುದ್ಧೀಕರಣ ಪ್ರಕ್ರಿಯೆ?
ಸುಧಾರ್ತಾ ಇಲ್ವಾ? ಚೇತನ ದರ್ಪಣ ಮಾರ್ಜನ. ಓಕೆ, ಹ್ಯೂಮನ್ ಲೈಫ್ ಜನರಲಿ ಇಟ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್, ಅದರ್ವೈಸ್ ದಟ್ ಹ್ಯೂಮನ್ ಲೈಫ್ ಇಟ್ಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಹ್ಯೂಮನ್ ಲೈಫ್, ದೆನ್ ಇಟ್ ವಿಲ್ ಬಿ ಲೈಕ್ ಎ ಅನಿಮಲ್ ಲೈಫ್. ಓಕೆ, ಸೊ ಮನುಷ್ಯನಾಗಿ ನಾವು ಜನ್ಮ ಪಡೆದಾದ್ಮೇಲೆ ಶುದ್ಧೀಕರಣ ಅನ್ನೋದು ತುಂಬಾ ಅಗತ್ಯವಾಗಿರುತ್ತೆ. ಸೊ ನಮ್ಮನ್ನ ನಾವು ಶುದ್ಧೀಕರಣ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಲಿಕ್ಕೆ ಮನುಷ್ಯನ ತರ ಇರ್ತೀವಿ, ಆದ್ರೆ ಪ್ರಾಣಿಗಳ ಸಮಾನ ಅಂತ ಹೇಳಿದ್ರು ಶಾಸ್ತ್ರಗಳು. ಸೊ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ ಈಚ್ ಒನ್ ಆಸ್ ದೇ ಹ್ಯಾವ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯೂರಿಫಿಕೇಶನ್ ಪ್ರಾಸೆಸ್. ಸೊ ಶಾಸ್ತ್ರಗಳ ಪ್ರಕಾರ ಬೇರೆ ಬೇರೆ ವರ್ಣಗಳಿಗೆ ಬೇರೆ ಬೇರೆ ರೀತಿಯಾಗಿರುವಂತ ಶುದ್ಧೀಕರಣ ಪ್ರಕ್ರಿಯೆಗಳನ್ನು ಸೂಚಿಸಿರುತ್ತೆ. ಲೈಕ್ ಬ್ರಾಹ್ಮಣ್ಸ್ ಮೀನ್ಸ್ ದೇ ಹ್ಯಾವ್ ದ 64 ಟೈಪ್ ಆಫ್ ಸಂಸ್ಕಾರಸ್. ಬ್ರಾಹ್ಮಣರಿಗೆ 64 ರೀತಿಯಾಗಿರುವಂತ ಶುದ್ಧೀಕರಣ ಪ್ರಕ್ರಿಯೆಗಳಿರುತ್ತೆ. ಸೊ ಲೆಸ್ ದನ್ ಬ್ರಾಹ್ಮಣಸ್ ಕ್ಷತ್ರಿಯ, ದೆನ್ ಲೆಸ್ ದನ್ ವೈಶ್ಯ, ದೆನ್ ಲೆಸ್ ದನ್ ಶೂದ್ರ ಲೈಕ್ ದಟ್. ಬಟ್ ಆಲ್ ಆಫ್ ದಮ್ ದೇರ್ ಆರ್ 16 ಪ್ರಾಮಿನೆಂಟ್ ದಟ್ ಸಂಸ್ಕಾರಸ್ ಆರ್ ದೇರ್. ಸೊ ಹಾಗೆ ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ, ಸೊ ಎಲ್ಲ ನಾವು ಲೆಕ್ಕ ಮಾಡಿದ್ರೆ ಎಲ್ಲ ಸೇರಿ 16 ರೀತಿಯಾಗಿರುವಂತ ಶುದ್ಧೀಕರಣ ಪ್ರಕ್ರಿಯೆಗಳಿದೆ. ಸೊ ದಟ್ ಪ್ರಾಸೆಸ್ ವಿಲ್ ಬಿಗಿನ್ ಫ್ರಮ್ ದ ಬಿಫೋರ್ ದಟ್ ಒನ್ ಜೀವ ಟೇಕಿಂಗ್ ಬರ್ತ್ ಫ್ರಮ್ ಬಿಫೋರ್ ಓನ್ಲಿ ದಟ್ ಪ್ರಾಸೆಸ್ ವಿಲ್ ಸ್ಟಾರ್ಟ್. ಸೊ ಈ ಶುದ್ಧೀಕರಣ ಪ್ರಕ್ರಿಯೆ ಯಾವಾಗಿಂದ ಶುರು ಆಗುತ್ತೆ ಅಂದ್ರೆ ನಾವು ಜನ್ಮ ಪಡೆಯೋದಕ್ಕಿಂತ ಮುಂಚೆಯಿಂದಾನೇ ಶುರು ಆಗುತ್ತೆ. ಸೊ ಫಸ್ಟ್ ಪ್ರಾಸೆಸ್ ಇಸ್ ದಟ್ ಗರ್ಭಧಾರಣ ಸಂಸ್ಕಾರ. ಸೊ ಮೊದಲನೇ ಬಂದು ಗರ್ಭಧಾರಣ ಸಂಸ್ಕಾರ ಅಂತ ಮಾಡ್ತೀವಿ. Second process is Namakaran. ಎರಡನೇ ಬಂದು ನಾಮಕರಣ. Third is ಕೂದಲನ್ನ ಕೊಡ್ತೇವಲ್ವ ದೇವರಿಗೆ, ಅದು ಕೂದಲೇ. ಕಿವಿ ಚಿಚ್ಚೋದು ಅದು ನಾಲ್ಕನೇದು. Then ಅನ್ನ ಪ್ರಶ್ನ. ಆಮೇಲೆ ಮೊದಲನೇ ಬಾರಿಗೆ ಅನ್ನ ಹೇಳ್ತಾರಲ್ಲ ವಿದ್ಯಾರಂಭ. ವಿದ್ಯಾರಂಭ ಶುದ್ಧೀಕರಣ ಸಂಸ್ಕಾರ. ಸೊ ಯು ನೋ ದ ಹೈಟ್ ಆಫ್ ಪ್ಯೂರಿಫಿಕೇಶನ್ ಇನ್ ದ ಫ್ಯಾಮಿಲಿ ಲೈಫ್. ಸೊ ಹಾಗೆ ಗೃಹಸ್ಥ ಜೀವನದಲ್ಲಿ ತುಂಬಾ ಶುದ್ಧೀಕರಣ ಪ್ರಕ್ರಿಯೆ ಇರುತ್ತೆ. ಇಲ್ಲಿ ಗೋಮಾತೆ ಬರ್ತಾ ಇದೆ, ಗೋ ಪೂಜೆಯನ್ನು ನಡೀತಾ ಮಾಡ್ತಾರೆ ಈಗ. ಸೊ ನಾವು ಸ್ವಲ್ಪ ಒಂದು ತರಗತಿಯನ್ನು ನಿಲ್ಲಿಸ್ಬೇಕಾಗುತ್ತೆ. ಗೋಮಾತೆ ಪೂಜೆ ನಡೆದು ಅಲ್ಲಿ ಹೋಗೋರು ಅಲ್ಲಿವರೆಗೂ ನಾವು ಸಂಕೀರ್ತನೆಯನ್ನು ಮಾಡೋಣ. ಸಂಕೀರ್ತನೆ ಮಾಡಬಹುದು ಅಲ್ಲ ಕ್ಲಾಸಸ್ ಅದಕ್ಕೆ ಸಂಕೀರ್ತನೆ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ರಾಮ ಹರೇ ಕೃಷ್ಣ
Thank you.
Yeah.
ಹಿತಾಯ ಗೌರವಿಮಾನೆ ಏನ್ ತಂದ್ಬಿಡ್ಬಿಟ್ಟು ವೇದ ವೇದ ಸಾಧು ವಿನು ತರಾಧಿಕಾರ ಹರಿ